ಪರಿಹಾರ ಹರ್ಷವರ್ಧನ್ ಅಭಿವೃದ್ಧಿ ದರ್ಶನ್ ಗೆ ಅನುಕಂಪ ನಂಜುಂಡೇಶ್ವರನ ಆಶೀರ್ವಾದ ಈ ಬಾರಿ ಯಾರಿಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಜೆಡಿಎಸ್ ಯಾವ ಕಾರಣಕ್ಕೂ ಹಾಕಿಲ್ಲ ದರ್ಶನ್ ಸಪೋರ್ಟ್ ಮಾಡ್ತೀವಿ ಅಂತ ಒಂದ್ ಕಡೆ ನಂಜನಗೂಡು ಶಾಸಕ ಹರ್ಷವರ್ಧನ್ ಕಡೆ ಧ್ರುವ ನಾರಾಯಣ ಅವರ ಪುತ್ರ ದರ್ಶನ್ ಒಂದೇ ತಿಂಗಳ ಅಂತರದಲ್ಲಿ ತಂದೆ ತಾಯಿ ಇಬ್ಬರನ್ನು ಕೂಡ ಕಳ್ಕೊಂಡ್ರು ಇಲ್ಲಿ ಅಭಿವೃದ್ಧಿ ವರ್ಕ್ ಆಗುತ್ತಾ ಅನುಕಂಪ ವರ್ಕ್ ಆಗುತ್ತಾ ಅನ್ನೋದು ಅತಿ ದೊಡ್ಡ ಚರ್ಚೆ ಕ್ಷಣದಲ್ಲಿ ಅನುಕಂಪದ ಆಧಾರದ ಮೇಲಿನ ಚುನಾವಣೆ ಕೆಲವೊಂದು ಸಕ್ಸಸ್ ಆಗಿದೆ ಆಗಿದೆ ಹೌದು ಸೇಮ್ ಇದೇ ಹೆಸರಿನ ದರ್ಶನ್ ಪುಟ್ಟಣಯ್ಯ ಮೇಲ್ಕೋಟೆ ಅವ್ರ ತಂದೆ ಪುಟ್ಟಣಯ್ಯ ತೀರ್ಕೋತಾರೆ ಅವರು ಬೈಲೆಕ್ಷನ್ ಚುನಾವಣೆ ಹೇಳ್ತಾರೆ ಸಾರ್ವಧಿಕ ಚುನಾವಣೆ ಗೆಲ್ಲ ಪುಟ್ಟರಾಜು ಗೆಲ್ತಾರೆ ಅನುಕಂಪ ಸೋಲ್ತು ಅಲ್ಲಿ ಶಿರಾದಲ್ಲಿ ಜೆಡಿಎಸ್ ನ ಸತ್ಯನಾರಾಯಣ ತೀರ್ಕೋತಾರೆ ಅವ್ರ ವೈಫ್ ನಿಂತ್ಕೋತಾರೆ ಬೈ ಎಲೆಕ್ಷನ್ ಅವರು ಸೋಲ್ತಾರೆ ಬಿಜೆಪಿ ರಾಜೇಶ್ ಗೌಡ ಗೆಲ್ತಾರೆ ಹೌದು ಬಸವ ಕಲ್ಯಾಣದಲ್ಲಿ ನಾರಾಯಣರಾವ್ ಕಾಂಗ್ರೆಸ್ ಮೇಲೆ ತೀರ್ಕೋತಾರೆ ಅವ್ರ ವೈಫ್ ಮಾಲಾ ಅವ್ರು ನಿಲ್ತಾರೆ ಚುನಾವಣೆ ಸೋಲ್ತು ಸೋಲ್ತಾರೆ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಸುರೇಶ್ ಅಂಗಡಿ ವೈಫ್ ಮಂಗಳ ಸುರೇಶ್ ಅಂಗಡಿ ಒದ್ದಾಡಿ ಗೆಲ್ತಾರೆ ಹೌದು ಸದೀಶ್ ಜಾರಕಿಹೊಳಿ ಹಾಗಂತ ಇಲ್ಲೂ ಹಿಂಗ ಇಲ್ಲ ಹೌದು ಧ್ರುವನಾರಾಯಣ ನಾರಾಯಣ ಒಳ್ಳೆ ಒಲವಿತ್ತು ಅವ್ರು ತೀರ್ಕೊಂಡು ಅವ್ರ ಮಗ ದರ್ಶನ್ ಈಗ ಅಲ್ಲಿ ಅಭ್ಯರ್ಥಿ ದರ್ಶನ್ ಬಟ್ ಆಗತ್ತೆ ಈಕ್ವೇಶನ್ಸ್ ಒಂದಷ್ಟು ಕೂಡ ಕೆಲಸ ಮಾಡುತ್ತೆ ಮೀಸಲು ಕ್ಷೇತ್ರ ಶ್ರೀನಿವಾಸ್ ಪ್ರಸಾದ್ಗೆ ಬಹಳ ಪ್ರತಿಷ್ಠೆಯ ಪ್ರಶ್ನೆ ಈ ವರುಣ ಮತ್ತೆ ಚಾಮರಾಜನಗರದ ಈ ಪಾಲಿಟಿಕ್ಸ್ ಇದೆಯಲ್ಲ ಅದ್ರ ನಡುವೆ ಹೌದು ಲಿಂಗಾಯತ ಪಾಲಿಟಿಕ್ಸ್ ಇದೆಯಲ್ಲ ಅದು ಇಲ್ಲಿ ಒಂದ್ ಸ್ವಲ್ಪ ಲಿಟಲ್ ಬಿಟ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಬಟ್ ಅರ್ಷವರ್ಧನ इजी ಇಲ್ಲ ಹು ದರ್ಶನೆ ದರ್ಶನ ಗೆ ತುಂಬಾ ಸುಲಭ ಕೂಡ ಅಲ್ಲ ಅಲ್ಲ ಚುನಾವಣೆ ನಡೆಯುತ್ತೆ ಹೌದು ಚುನಾವಣೆ ಮಾಡಲೇಬೇಕು ಹೌದು ಹಾಗೆ ಆಗುತ್ತೆ ಸಕಲ ರೀತಿಯಲ್ಲೂ ಮಾಡಬೇಕು ಹ್ಹಾ ತೋಳ್ಬಲ ಅಣಬಲ ಜನಬಲ ಎಲ್ಲವನ್ನೂ ಪ್ರಯೋಗ ಮಾಡಬೇಕಾಗತ್ತೆ ಹು ಯಾಕೆಂದ್ರೆ ಜನ ಈಗಾಗಲೇ ಅವರವರ ನಿಲುವನ್ನ ತೋರಿಸಿದ್ದಾರೆ ಕೆಲವೊಂದು ಕಡೆ ಹೌದು ಅಲ್ವಾ ಹಂಗಾಗದಾಗಿರ ದಶಮಪುಟಣೆಗೆಲ್ಬೇಕಾಗುತ್ತೆ ಗೆಲ್ಬೇಕಾಗಿತ್ತು ಅಲ್ವಾ ನೆಕ್ಸ್ಟ್ ಎಸ್ ವೀಕ್ಷಕರ ವಿಧಾನಸಭಾ ಕ್ಷೇತ್ರದ ಮತದಾರ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ ಕಾಮೆಂಟ್ ಮಾಡಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವರು ಆಯ್ಕೆ ಮಾಡಿ ಯಾವುದೇ ಜಾತಿ ಧರ್ಮ ಪಕ್ಷ ನೋಡಿ ಓಟ್ ಹಾಕ್ಬೇಡಿ ವ್ಯಕ್ತಿಯನ್ನು ನೋಡಿ ಓಟ್ ಹಾಕಿ ಆಯ್ತು ಎಲ್ ಎ ಆಗಿ ನಮ್ಮ ಸೇವೆ ಮಾಡ್ತಾನೆ ಇಲ್ಲ ಶೋಕಿ ಮಾಡ್ತಾನೆ ಎಮ್ ಎಲ್ ಎ ಆಗ್ಲಿಕ್ಕೆ ಫಿಟ್ ಅನ್ಫಿಟ್ ನೋಡಿ ಅದರ ಆಧಾರದ ಮೇಲೆ ಮತವನ್ನು ಚಲಾವಣೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ